ನಾವಿವತ್ತು ಉತ್ರಳ್ಳಿಯಿಂದ ಎಮಿಗೇಪುರಕ್ಕೆ ಹೋಗುವಂತಹ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ. ನೀವಿಲ್ಲಿ ನೋಡ್ಬೋದು ರಸ್ತೆ ಎಷ್ಟು ಕಿತ್ಕೊಂಡು ಹೋಗಿದೆ ಅಂತ ಅನ್ಬಿಟ್ಟು ಅಂತ. ಸುಮಾರು ಸ್ಕೂಲ್ಗಳಿದೆ, ಎಲ್ಲ ಮಕ್ಕಳು ವ್ಯಾನ್ಗಳು ಪ್ರತಿ ದಿನ ಇಲ್ಲೇ ಓಡಾಡಬೇಕು. ಅವ್ರಗಳ ಸ್ಥಿತಿ ಏನು ಮಕ್ಕಳುಗಳದ್ದು? ಯಾವುದೂ ರೋಡ್ ಇಲ್ಲ ಇಲ್ಲಿ, ಅಟ್ಲೀಸ್ಟ್ ಫೋರ್ ವೀಲರ್ ಓಡಾಡೋಕ್ಕೆ ಅಂಥ ದೊಡ್ಡ ರಸ್ತೆ ಇಲ್ಲಿ ಯಾವುದೂ ಇಲ್ಲ. ಸೊ ಇಂಥ ಕಾಮಗಾರಿ ಮಾಡಿದ್ರು ಇಮಿಡಿಯೇಟ್ ಈ ಥರ ಮತ್ತೆ ಈಗ ನೀವು ಕಣ್ಮುಂದೆ ಕಾಣ್ತಾ ಇರ್ಬೋದು ಹಳ್ಳಗುಂಡಿ ಎಷ್ಟಿದೆ ಅಂತ, ದಿನ ಅನಾಹುತಗಳಾಗ್ತದೆ. ಆಕ್ಸಿಡೆಂಟ್ ಸುಮಾರು ಒಂದು 15-20 ಆಗಿದೆ. ಆಗಲಿ ಪಾಪ ಕೈ ಕಾಲು ಮುರ್ಕೊಂಡೆಲ್ಲ ಬಿದ್ದಿದಾರೆ ಎಲ್ಲ. ಇಲ್ಲೇ ಮೇಡಮ್ ಸ್ಕೂಲ್ ಐತಿ ನೋಡಿ, ಇಲ್ಲಿ ಸ್ಕೂಲಿಗೆ ಬರ್ತಾರ ಚಿಕ್ಕ ಮಕ್ಕಳೆಲ್ಲ ಬರ್ತಾರ. ಹಿಂಗೆ ರೋಡ್ ಆಗಿಬಿಟ್ರೆ ಏನು ಮಾಡೋದು ನಾವು? 2 ತಿಂಗಳು ರೋಡ್ ಕ್ಲೋಸ್ ಮಾಡಿದ್ರೆ ಜನಗಳ ಸ್ಥಿತಿ ಏನಾಗಬೇಕು? ಶುರುವಾಗಿ 2 ವರ್ಷದಿಂದನೂ ಇದೇ ಗೋಳು, 2 ವರ್ಷದಿಂದನೂ ಇದೇ ಗೋಳು. ವಾಟರ್ ಲೈನ್ ಹಾಕ್ತೀವಿ ಅಂತಾರೆ ಹಳ್ಳಗುಂಡಿ ನೋಡಿ, ಅಲ್ಲಲ್ಲೇ ಮೋರಿಗಳು ಗುಂಡಿಗಳು ಆಗಿದ್ದು ಅಲ್ಲಲ್ಲೇ ಬ್ಯಾರಿಯರ್ ಗೇಟ್ ಇಟ್ಟಿದ್ದಾರೆ. ತಿರ್ಗಾ ರೋಡ್ ಜಾಮ್ ಮಾಡಿದ್ರೆ ಗಾಡಿಗಳು ಹೇಗೆ ಓಡಾಡ್ತವೆ? ಇಲ್ಲ ಅಕ್ಕಪಕ್ಕ ಸ್ಥಿತಿ ಏನು ಅಂಗಡಿಗಳದ್ದು? ಸಪ್ಲೈ ರೆಡಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಂತ 2 ವರ್ಷದಿಂದ ರಿಪೇರಿ ಮಾಡ್ತಿದ್ದಾರೆ. ಆದ್ರೆ ಈ ತರ ಕಿತ್ತೋಗಿರೋದನ್ನ ಬಿಟ್ಟು ಕ್ಲೋಸ್ ಮಾಡದೆ ಇರೋ ಓಡಾಡೋ ಜನರಿಗೆಲ್ಲ ತುಂಬಾ ಕಷ್ಟ ಆಗ್ತಿದೆ. ಇವ್ರು 2 ವರ್ಷನೂ ಕಷ್ಟ ಕೊಟ್ಟವ್ರೆ, ತಿರ್ಗಾ ಕಷ್ಟ ಕೊಟ್ಬಿಟ್ರೆ ನಾನು ಎಲ್ಲೋಗಿ ದುಡಿಲಿ? 2 ವರ್ಷ ಮಾಡಿರೋದು ಈ ರೋಡಲ್ಲಿ, ಈಗ ನೋಡಲ್ಲ ನೋಡ್ರಿ ಲಾರಿ ಹೋಯ್ತೈತೆ, ಧೂಳು ನೋಡ್ರಿ ಹೆಂಗ್ ಹೋಯ್ತೈತೆ. ಅಂಗಡಿ ಒಳಗೆ ಕುತ್ಕೋತೈತೆ, ಏನು ಬಂದು ಕೊಡ್ತಾವ್ರ ಇವರು? ನಾನು ಒಬ್ಬಂದೆಲ್ಲ ಎಲ್ಲ ಅಂಗಡಿದು ಇದೆ, ಎಲ್ಲ ಅಂಗಡಿ ಮುಂದೆ ಹೋಗಿ ಕೇಳಿದ್ರು ಹಂಗೆ ಇರಬೇಕು. ಇಲ್ಲೇ ಅವರೇ ಎಲ್ಲ ಕೇಳ್ರಿ, ಅಂಗಡಿಯವರೆಲ್ಲ ಇಲ್ಲೇ ಅವರೇ ಎಲ್ಲರತ್ತೂ ಅಷ್ಟೇ. ಅದೇ ನಾನು ತರಕಾರಿ ಮರ ಇವತ್ತು ಬಂದ್ಬಿಟ್ಟು ಏಕಾಕಿ ಮಾಡ್ಬಿಟ್ಟಲ್ಲ, ನಮಗೆ ಬಟ್ಟೆಯವರು ಇದು, ನಾನೇ ಬಂದು ಕೇಳಿದೆ. ಏನು ಪೊಲೀಸವರು ಬಂದರು ಮಾತಾಡಿದೆ, ಏನು ತಪ್ಪೇನಿಲ್ಲ, ನಾನು ಇರೋದು ಕೇಳಿದ್ದೀನಿ. 80,000 ಬಂಡವಾಳ ಹಾಕಿದ್ದೀನಿ ಸ್ವಾಮಿ, ಈಗ ಬಂದು ಹಿಂಗೆ ಮಾಡ್ಬಿಟ್ರೆ ನಾನು ಏನು ಮಾಡಲಿ? ಇಲ್ಲಿ ಮೋರಿಗೆ ಹೋಗಿ ಸುರಿಲ್ಲ ನಾನು, ಅದನ್ನು ಸುರಿಯೋಕ್ಕಾಗಲ್ಲ. ಏನಾಯ್ತು ಪರಿಹಾರ ಕೊಡ್ಸಿನ ಹಂಗೆ 1 ತಿಂಗಳಲ್ಲ 3 ತಿಂಗಳು ಮಾಡ್ಕೊಳ್ಳಿ. ನಾನು ಮೊಟ್ಟೆಪಾಡಿಗೆ ನಮ್ಮ ಅಂಗಡಿಲಿರೋರಿಗೆ ನಮ್ಮ ಬಾಡಿಗೆಗೆ ಏನಾಯ್ತು ಮಾಡಿಸ್ಕೊಡ್ಲಿ.